Hi students, in previous video lecture we are discussing about types of organization, that is formal and informal organization. Regarding about those two kinds of organization, I have explained about its meaning, features, merits and demerits also. Now in today's session, I will discuss about what are the differences between formal and informal organization. Because those two are the types of organization not same. Those are having differences. Therefore, in this class, let us understand what are the differences between formal and informal organization. ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸ್ ಅಲ್ಲಿ ಸಂಘಟನೆಯ ಪ್ರಕಾರಗಳಾದ ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆಗಳ ಅರ್ಥ, ಲಕ್ಷಣಗಳು, ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಕುರಿತಾಗಿ ಅಧ್ಯಯನವನ್ನ ಮಾಡಿದ್ವಿ. ಇಂದಿನ ಈ ತರಗತಿಯಲ್ಲಿ ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆಗಳಲ್ಲಿ ಇರತಕ್ಕಂತ ವ್ಯತ್ಯಾಸಗಳು ಏನು ಅನ್ನೋದರ ಕುರಿತಾಗಿ ಅಧ್ಯಯನವನ್ನ ಮಾಡೋಣ. ಲೆಟ್ ಅಸ್ ಬಿಗಿನ್ ದ ಸೆಷನ್. ಡಿಫರೆನ್ಸಸ್ ಬಿಟ್ವೀನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ದೇರ್ ಆರ್ ಮೇನ್ಲಿ ಸೆವೆನ್ ಡಿಫರೆನ್ಸಸ್ ದಟ್ ವಿ ಕ್ಯಾನ್ ಬಿ ಐಡೆಂಟಿಫೈಡ್ ಟು ಮೇಕ್ ದ ಡಿಫರೆನ್ಶಿಯೇಟ್ ಬಿಟ್ವೀನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಅಂದ್ರೆ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಯಲ್ಲಿ ಯಾವ ರೀತಿಯ ವ್ಯತ್ಯಾಸಗಳಿರ್ತವೆ ಅನ್ನೋದನ್ನ ನಾವು ಏಳು ಅಂಶಗಳ ಮೂಲಕ ವಿವರಿಸಬಹುದಾಗಿದೆ. ಸೊ ಲೆಟ್ ಅಸ್ ಡಿಸ್ಕಸ್ ಈಚ್ ಅಂಡ್ ಎವ್ರಿ ಡಿಫರೆನ್ಸ್. ದ ಫಸ್ಟ್ ಈಸ್ ಆನ್ ದಿ ಬೇಸಿಸ್ ಆಫ್ ಮೀನಿಂಗ್. ಅರ್ಥದ ಆಧಾರದ ಮೇಲೆ, ಸೊ ಆಸ್ ಯು ನೋ, ಫಾರ್ಮಲ್ ಆರ್ಗನೈಸೇಷನ್ ಈಸ್ ಅ ಸ್ಟ್ರಕ್ಚರ್ ಆಫ್ ಅಥಾರಿಟಿ and responsibility which is supposed to be created by the management in the organization, whereas informal organization is not created by the management. It is a network of social relationship arising out of social needs of employees. Formal is created by the management. Informal is arises out of the employees based on their personal, sorry, social needs. ಮೊದಲನೇ ವ್ಯತ್ಯಾಸ, ಅರ್ಥದ ಆಧಾರದ ಮೇಲೆ ಅನೌಪಚಾರಿಕ ಸಂಘಟನೆಯ ರಚನೆಯು ವ್ಯವಸ್ಥಿತವಾಗಿ ನಿರ್ವಹಣೆಯಿಂದ ರಚಿತವಾಗಿರುತ್ತೆ. ಆದರೆ ಅನೌಪಚಾರಿಕ ಸಂಘಟನೆಯು ಪರಸ್ಪರ ನೌಕರರ ಸಾಮಾನ್ಯ ಹಿತಾಸಕ್ತಿಗಳ ಆಧಾರದ ಮೇಲೆ, ಸಾಮಾಜಿಕ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವ ಆಧಾರದ ಮೇಲೆ ಏನಾಗಿರುತ್ತೆ, ರಚನೆ ಆಗಿರುತ್ತೆ. ಅಂದ್ರೆ ನೌಕರರ ನಡುವೆ ರಚಿತವಾಗಿರತಕ್ಕಂಥ ರಚನೆ ಅನೌಪಚಾರಿಕ ಸಂಘಟನೆಯಾಗಿದೆ. ದೆನ್ ಸೆಕೆಂಡ್ ಡಿಫರೆನ್ಸ್ ಈಸ್ ಆನ್ ದಿ ಬೇಸಿಸ್ ಆಫ್ ಒರಿಜಿನ್, ಮೂಲ. ಸೊ ಹಿಯರ್ ಫಾರ್ಮಲ್ ಆರ್ಗನೈಸೇಷನ್ ಇಟ್ ಅರೈಸಸ್ ಆಸ್ ಅ ರಿಸಲ್ಟ್ ಆಫ್ ಕಂಪನಿ ರೂಲ್ಸ್, regulations and policies. Based on the company rules, regulations and policies, formal organization is to be created. But informal organization arises as a result of social interaction. That is the difference between formal and informal based on origin. ಮೂಲದ ಆಧಾರದ ಮೇಲೆ ಔಪಚಾರಿಕ ಸಂಘಟನೆ ವ್ಯವಹಾರ ಸಂಸ್ಥೆಯ ನೀತಿ ಮತ್ತು ನಿಯಮಗಳು ಮತ್ತು ಕ್ರಮಗಳ ಆಧಾರದ ಮೇಲೆ ರಚಿತವಾಗಿರುತ್ತೆ. ಆದರೆ ಅನೌಪಚಾರಿಕ ಸಂಘಟನೆ ಇವತ್ತು ಸಾಮಾಜಿಕ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ನೌಕರರ ನಡುವೆ ವ್ಯವಸ್ಥಿತವಾಗಿ ರಚಿತಗೊಂಡಂತಹ ರಚನೆ ಈ ಒಂದು ಅನೌಪಚಾರಿಕ ಸಂಘಟನೆಯಾಗಿದೆ. ಆನ್ ದಿ ಬೇಸ್ ಆಫ್ ಅಥಾರಿಟಿ, ಅಂದ್ರೆ ಅಧಿಕಾರದ ಆಧಾರದ ಮೇಲೆ. ಹಿಯರ್ ಇನ್ ಫಾರ್ಮಲ್ ಆರ್ಗನೈಸೇಷನ್
authority arises by virtue of position in management. So whatever the position are there, based on the position of the superior, authority is to be arises. In case of informal organization, the authority arises out of personal qualities. Those who are having commanding power, instructing power or quality, the workers are going to identify that kind of qualities in a person and they are going to delegate authority. ಅಂದ್ರೆ ಅಧಿಕಾರದ ಆಧಾರದ ಮೇಲೆ ಔಪಚಾರಿಕ ಸಂಘಟನೆಯಲ್ಲಾದ್ರೆ ಅಧಿಕಾರವು ಸಂಸ್ಥೆಯಲ್ಲಿರ್ತಕ್ಕಂಥ ಸ್ಥಾನಮಾನಗಳ ಆಧಾರದ ಮೇಲೆ ಉದ್ಭವ ಆಗತ್ತೆ. ಆದರೆ ಅನೌಪಚಾರಿಕ ಸಂಘಟನೆಯಲ್ಲಿ ಅಧಿಕಾರ ಈ ಒಂದು ನೌಕರರಲ್ಲಿ ಇರ್ತಕ್ಕಂಥ ವೈಯಕ್ತಿಕ ಗುಣಗಳನ್ನು ಗುರುತಿಸಿ ಅವರಿಗೆ ಅಧಿಕಾರವನ್ನು ನಿಯೋಜಿಸಲಾಗುತ್ತೆ. ದೆನ್ ಫೋರ್ತ್ ಇಸ್ ಬಿಹೇವಿಯರ್. ಅಂದರೆ ವರ್ತನೆ ಅಥವಾ ನಡವಳಿಕೆಯ ಆಧಾರದ ಮೇಲೆ. ಹಿಯರ್ ದ ಬಿಹೇವಿಯರ್ ಆಫ್ ಎಂಪ್ಲಾಯೀಸ್ ಅಂಡ್ ಪರ್ಸೋನಲ್ ಈಸ್ ಡೈರೆಕ್ಟೆಡ್ ಬೈ ದ ರೂಲ್ಸ್. ಬೈ ಫಾಲೋವಿಂಗ್ ಆಲ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದ ಬಿಹೇವಿಯರ್ ಆಫ್ ದ ಎಂಪ್ಲಾಯೀಸ್ ಆರ್ ಟು ಬಿ ಕಂಟ್ರೋಲ್ಡ್. ಬಟ್ ಇನ್ ಕೇಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ದೇರ್ ಈಸ್ ನೋ ಸೆಟ್ ಆಫ್ ಬಿಹೇವಿಯರ್ ಪ್ಯಾಟರ್ನ್ that can be found in an informal organization. ವರ್ತನೆ ಅಥವಾ ನಡವಳಿಕೆ ಆಧಾರದ ಮೇಲೆ ಔಪಚಾರಿಕ ಸಂಘಟನೆಯಲ್ಲಾದರೆ ನೌಕರರು ಅಥವಾ ವ್ಯಕ್ತಿಗಳ ನಡವಳಿಕೆಯು ನಿಯಮಗಳನ್ನು ಆಧರಿಸಿರುತ್ತೆ. ನಿಯಮಗಳನ್ನು ಅನುಸರಿಸುವ ಆಧಾರದ ಮೇಲೆ ಅವರ ನಡವಳಿಕೆ ಅಥವಾ ವರ್ತನೆ ಆಧಾರವಾಗಿರುತ್ತೆ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಾದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟಪಡಿಸಿದ ವರ್ತನೆ ಅಥವಾ ನಡವಳಿಕೆಯ ನಮೂನೆ ಅಥವಾ ಮಾದರಿ ಇರೋದಿಲ್ಲ. ಯಾಕೆ? ಇಟ್ ಈಸ್ ನಾಟ್ ಅಫಿಷಿಯಲಿ ಬೌಂಡ್, ಅಂದರೆ ನಿರ್ವಹಣೆಯಿಂದ ರಚಿತವಾಗಿರೋದಿಲ್ಲ. ದೆನ್ ಫಿಫ್ತ್ ಈಸ್ ಫ್ಲೋ ಆಫ್ ಕಮ್ಯುನಿಕೇಷನ್. ಮಾಹಿತಿ ಹರಿವು ಅಂತ ಕರಿತೀವಿ. ಸೊ ಹಿಯರ್ ದ ಇನ್ಫಾರ್ಮೇಶನ್ ಈಸ್ ಪಾಸ್ಡ್ ಫ್ರಮ್ ಟಾಪ್ ಲೆವೆಲ್ ಟು ಮಿಡಲ್ ಲೆವೆಲ್, middle level to lower level. So as you know, through scalar channel there is some systematic flow of authority from top level management to lower level management. But in case of informal organization, there is no fixed direction. There is no direction. It can take place in any of the direction. Directly lower level executive contact with the higher level officers in the organization based on their personal relationship. ಐದನೇದಾಗಿ ಮಾಹಿತಿಯ ಹರಿಯುವಿಕೆ ಅಥವಾ ಪಸರಿಸುವಿಕೆ ಅಂತ ಕರಿತೀವಿ. ಇಲ್ಲಿ ಔಪಚಾರಿಕ ಸಂಘಟನೆಯಲ್ಲಾದರೆ ಮಾಹಿತಿ ಶ್ರೇಣೀಕೃತ ಸರಪಳಿಯ ಮೂಲಕ ವಿನಿಮಯ ಆಗುತ್ತೆ. ಅಂದರೆ ಉನ್ನತ ಹಂತದಿಂದ ಮಧ್ಯಮ ಹಂತ, ಮಧ್ಯಮ ಹಂತದಿಂದ ಕೆಳ ಹಂತ, ಈ ರೀತಿ ಒಂದು ಕ್ರಮಬದ್ಧವಾದ ಮಾಹಿತಿ ಹರಿಯುವಿಕೆಯ ವಿಧಾನ ಇರುತ್ತೆ. ಆದರೆ ಅನೌಪಚಾರಿಕ ಸಂಘಟನೆಯಲ್ಲಿ ದೇರ್ ಈಸ್ ನೋ ಫಿಕ್ಸ್ಡ್ ಪ್ಯಾಟರ್ನ್, ಅಂದರೆ ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಮಾರ್ಗ ಇಲ್ಲ. ಕೆಳ ಹಂತದ ಅಧಿಕಾರಿಗಳು ನೇರವಾಗಿ ಉನ್ನತ ಹಂತದ ಅಧಿಕಾರಿಗಳೊಂದಿಗೆ ಮಾತಾಡಬಹುದು. ಇಲ್ಲಿ ಯಾವುದೇ ರೀತಿಯಾದ ನಿರ್ದಿಷ್ಟ ನಿರ್ದೇಶನ ಇರೋದಿಲ್ಲ ಅಥವಾ ಮಾರ್ಗ ಇರೋದಿಲ್ಲ. ದೆನ್ ಸಿಕ್ಸ್ ಈಸ್ ನೇಚರ್. ಸ್ವರೂಪದ ಆಧಾರದ ಮೇಲೆ ಫಾರ್ಮಲ್ ಆರ್ಗನೈಸೇಷನ್ ಈಸ್ ರಿಜಿಡ್, ಅಂದರೆ ಅತ್ಯಂತ ಕಠಿಣವಾಗಿರುತ್ತೆ. ಬಿಕಾಸ್ ದೇರ್ ಆರ್ ಮೆನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಪ್ರೊಸೀಜರ್ ಅಂಡ್ ಪಾಲಿಸೀಸ್ ದೇ ನೀಡ್ ಟು ಫಾಲೋಡ್ ಬೈ ಎವ್ರಿ ಎಂಪ್ಲಾಯಿ. ದೇರ್ ಫಾರ್ ಫಾರ್ಮಲ್ ಆರ್ಗನೈಸೇಷನ್ ಈಸ್ ರಿಜಿಡ್ ಇನ್ ನೇಚರ್, ಅಂದರೆ ಔಪಚಾರಿಕ ಸಂಘಟನೆಯು ಕಠಿಣವಾಗಿರುತ್ತೆ. ಯಾಕೆ? ಹಲವಾರು ನೀತಿಮತ್ತ ನಿಯಮಗಳಿರ್ತವೆ, ಹಲವಾರು ರೀತಿಯ ಕ್ರಮಗಳಿರ್ತವೆ, ಅವುಗಳನ್ನೆಲ್ಲ ಅನುಸರಿಸಿ ನಾವು ನಿರ್ವಹಣೆ ಅಥವಾ ಗುರಿಗಳನ್ನು ಸಾಧಿಸಬೇಕು ಅಂತಂದರೆ ಸ್ವಲ್ಪ ಕಠಿಣವಾಗುತ್ತೆ. ಬಟ್ ಇನ್ ಕೇಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಈಸ್ ಫ್ಲೆಕ್ಸಿಬಲ್ ಇನ್ ನೇಚರ್, ಅಂದರೆ ನಮ್ಯವಾಗಿರುತ್ತೆ. It can be adjusted with the changes made in the organization or among the employees.
ಅಂದ್ರೆ ನೌಕರಲ್ಲಿ ಏನಾದರೂ ಬದಲಾವಣೆಗಳಾದ್ರೆ ಅವರ ನಡುವೆ ರಚನೆ ಆಗಿರೋದ್ರಿಂದ ಇಲ್ಲಿ ನಮ್ಯವಾಗಿರುತ್ತೆ ಅಂತೇಳಿ ಕರೆಯಲಾಗುತ್ತೆ. ದೆನ್ ಲಾಸ್ಟ್ ಆನ್ ದಿ ಬೇಸ್ ಆಫ್ ಲೀಡರ್ಶಿಪ್ ಅಂದ್ರೆ ನಾಯಕತ್ವದ ಆಧಾರದ ಮೇಲೆ ಫಾರ್ಮಲ್ ಆರ್ಗನೈಸೇಷನ್ ಮ್ಯಾನೇಜರ್ ಆರ್ ದ ಲೀಡರ್ಸ್. ಹೂ ಇಸ್ ದ ಲೀಡರ್ ಇನ್ ಅ ಫಾರ್ಮಲ್ ಆರ್ಗನೈಸೇಷನ್ ಮೀನ್ಸ್ ಮ್ಯಾನೇಜರ್ ಇಸ್ ಒನ್ ದ ಆಕ್ಟ್ ಆಸ್ ಎ ಲೀಡರ್. ಬಟ್ ಇನ್ ಕೇಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ದ ಲೀಡರ್ಸ್ ಆರ್ ಚೂಸನ್ ಬೈ ದ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಮ್ಯಾನೇಜರ್ ಮೇ ಬಿಕಮ್ ಲೀಡರ್ ಆರ್ ಮೇ ನಾಟ್ ಬಿಕಮ್ ಲೀಡರ್ ಬಟ್ ದೇ ಆರ್ ಚೂಸನ್ ಬೈ ದ ಗ್ರೂಪ್ ಮೆಂಬರ್ಸ್. ಕೊನೆಯದಾಗಿ ನಾಯಕತ್ವ. ಔಪಚಾರಿಕ ಸಂಘಟನೆಯಲ್ಲಿ ಯಾರು ನಾಯಕರಿರುತ್ತಾರೆ ಅಂದ್ರೆ ಮ್ಯಾನೇಜರ್ ಅಂದ್ರೆ ನಿರ್ವಾಹಕರೇ ನಾಯಕರಾಗಿರುತ್ತಾರೆ. ಆದರೆ ಅನೌಪಚಾರಿಕ ಸಂಘಟನೆಯಲ್ಲಿ ನಿರ್ವಾಹಕರು ನಾಯಕರಾಗಿರ್ಬೋದು ಅಥವಾ ಆಗದೇ ಇರಬಹುದು. ಆದರೆ ನಾಯಕ ಗುಂಪಿನ ಸದಸ್ಯರಿಂದ ಏನಾಗ್ತಾರೆ ಆಯ್ಕೆಯಾಗಿರ್ತಾರೆ. ಆಲ್ ದಿ ಸೆವೆನ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಈ ಏಳು ರೀತಿಯ ವ್ಯತ್ಯಾಸಗಳನ್ನ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಯಲ್ಲಿ ಕಾಣಬಹುದಾಗಿದೆ. ಥ್ಯಾಂಕ್ ಯು.